ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯ ಮೇಲೆ ಗಣ್ಯಾತಿ ಗಣ್ಯರಿದ್ದಾರೆ, ಅವರಿಗೆ ಕೂಡ ನನ್ನ ನಮಸ್ಕಾರಗಳು. ಎಚ್ ಡಿ ಕೋಟೆಯ ಮಹಾಜನತೆ, ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ತಂದೆ ನಮ್ಮನ್ನು ಅಗಲಿ ಸುಮಾರು 2.5 ವಾರ ಆಗಿದೆ. ನಿಜಕ್ಕೂ ಕೂಡ ನನಗೆ ಇವಾಗಲೂ ಕೂಡ ನಂಬಕ್ಕಾಗ್ತಾಯಿಲ್ಲ. ನಮ್ಮ ತಂದೆ ದೈಹಿಕವಾಗಿ ನಮ್ಮನ್ನು ಬಿಟ್ಟೋದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆಗೇ ಇದ್ದಾರೆ. ನಮಗೆ ದಿನ ದಾರಿನ ತೋರಿಸ್ತಾ ಇದ್ದಾರೆ. ಅದನ್ನೇ ಇನ್ನೂ ಕೂಡ ನಾವು ನಂಬ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂದೆಯವರ ಕಾರ್ಯ ನಮ್ಮ ಊರಿನಲ್ಲೇ ಮಾಡಿದಾಗ ರಾಜ್ಯಾದ್ಯಂತ ಜನರು ಇಡೀ ರಾಜ್ಯಾದ್ಯಂತ ಬಂದಿದ್ದರು. ನಮ್ಮ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಧೈರ್ಯವನ್ನು ತುಂಬಿ ನಮಗೆ ಶಕ್ತಿ ನೀಡಿದರು. ಹಾಗೆಯೇ ಸಿದ್ದರಾಮಯ್ಯ ಸಾಹೇಬರು, ತಿ ಜಾರಕಿಹೊಳಿ ಸಾಹೇಬರು ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರು ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿ ನಮಗೆ ಶಕ್ತಿಯನ್ನು ತುಂಬಿದರು. ಈ ವೇದಿಕೆ ಮೂಲಕ ನಾನು ಎಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಅವರಿಗೆ ಸದಾ ಕೃತಜ್ಞತೆಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ತಂದೆಯವರು ನನ್ನ ಬಿಟ್ಟೋಗಿರ್ಬೋದು, ಆದರೆ ನಮಗೆ ಮಾರ್ಗದರ್ಶಕರಾಗಿ ಹಿರಿಯ ಸಿದ್ದರಾಮಯ್ಯ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, ನಮ್ಮ ಅಣ್ಣನ ರೂಪದಲ್ಲಿ ನಿಂತಿರುವಂತಹ ಅನಿಲ್ ಸಾಹೇಬರು ಮತ್ತು ಎಲ್ಲ ಗಣ್ಯರು ಕೂಡ ನಮಗೆ ಮಾರ್ಗದರ್ಶನ ನೀಡಿ ಕೈ ಹಿಡಿದು ನಮಗೆ ದಾರಿಯನ್ನು ತೋರಿಸ್ಬೇಕು ಅಂತ ಈ ಮೂಲಕ ಕೈ ಮುಗಿದು ನಾನು ಕೇಳ್ಕೊತೀನಿ. ನಮ್ಮ ತಂದೆಯವರು ಯಾವತ್ತೂ ಕೂಡ ನನಗೆ ರಾಜಕೀಯವನ್ನು, ಯಾವುದೇ ಥರದ ಪಾಠ ರಾಜಕೀಯ ಪಾಠವನ್ನು ನನಗೆ ಹೇಳ್ಕೊಡಿರಿ. ದಿನ ಬೆಳಿಗ್ಗೆ ಇದ್ದರೆ ಅವರು ಯಾವ ರೀತಿ ಜನಸೇವೆಯನ್ನು ಮಾಡ್ತಾಯಿದ್ರು, ಆ ಜನಸೇವೆಯನ್ನು ನೋಡಿಕೊಂಡೇ ಬೆಳೆದಂತ ನಾನಾಗಲಿ, ನನ್ನ ತಮ್ಮ ಆಗಲಿ, ನಮ್ಮ ಇಡೀ ಕುಟುಂಬ ಆಗಲಿ. ಆದ್ದರಿಂದ ಈ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ನಾನು ಏನು ಹೇಳಿದೆ ಅಂತಾರೆ, ನಮ್ಮ ಇಡೀ ಕುಟುಂಬ, ನಮ್ಮ ತಂದೆ ಯಾವ ರೀತಿ ಜನಸೇವೆಯನ್ನು ಮಾಡ್ತಾಯಿದ್ರು ಅದೇ ರೀತಿ ನಾವು ಕೂಡ ತಮಗೆ ಸೇವೆಯನ್ನು ಮಾಡ್ತೀವಿ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು, ಕೈಲಾದಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುತ್ತಾ, ತಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕುಟುಂಬಕ್ಕೆ ಇರಲಿ, ತಮ್ಮ ನಂಬಿಕೆ ವಿಶ್ವಾಸವನ್ನು ಯಾವ ರೀತಿ ನಮ್ಮ ತಂದೆ ಮೇಲೆ ನಂಬಿಕೆ ವಿಶ್ವಾಸನ ಇಟ್ಟಿದ್ರು ಅದೇ ರೀತಿ ಇಡಿ ನಾವು ಉಳಿಸ್ಕೊಂಡು ಹೋಗ್ತೀವಿ. ಜನಸೇವೆ ಅವ್ರು ಯಾವ ರೀತಿ ಜನಸೇವೆ ಮಾಡ್ತಿದ್ರು ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.